ನಮಸ್ಕಾರ ಸಮಾಜಮುಖಿ ಕ್ವಿಕ್ ನ್ಯೂಸ್ನಲ್ಲಿ ಮಳೆ ಮತ್ತು ಪ್ರವಾಹದ ಅಪ್ಡೇಟ್. ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಸೇರಿದಂತೆ ಕರಾವಳಿ ಮಲೆನಾಡಿನಲ್ಲಿ ಈ ವಾರದಾದ್ಯಂತ ಆಗಿರುವಂಥ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಾಜಕಾರಣಿಗಳ ಭೇಟಿ ಕೂಡ ಪ್ರಾರಂಭ ಆಗಿದೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ವಾರ ಏನು ಕೊಚ್ಚಿ ಹೋಗಿರುವಂತಹ ಒಬ್ಬ ವ್ಯಕ್ತಿ ಶವವಾಗಿ ಮರಳಿ ದೊರೆತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಡಲ ಕೊರೆತ ಇರಬಹುದು, ಭೂಕುಸಿತ ಇರಬಹುದು, ಈ ಪ್ರವಾಹದ ಭೀತಿ ಇವುಗಳ ಹಿನ್ನೆಲೆಯಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಮಾಡಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಈ ಪ್ರವಾಹದ ಪರಿಸ್ಥಿತಿ ಮುಂದುವರೆದಿದೆ. ಸಾಗರ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾಗಿರುವಂತಹ ಕಾಗೋಡು ತಿಮ್ಮಪ್ಪ ಅವರು ಇವತ್ತು ಸಾಗರ ಭಾಗದ ಮಂಡಿಗಳಲ್ಲಿ, ಸುಳ್ಳೂರು ಸೇರಿದಂತೆ ಕೆಲವು ಹಳ್ಳಿಗಳಲ್ಲಿ ಭೇಟಿ ಮಾಡಿದ್ರು. ಅಲ್ಲಿ ನೆರೆ ಪೀಡಿತ ಪ್ರದೇಶಗಳ ಜನರನ್ನ ಸಂದರ್ಶನ ಮಾಡಿದ್ರು, ಜೊತೆಗೆ ಅಲ್ಲಿಯ ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡಿದ್ದಾರೆ. ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ವರ್ಷ ಈ ಅವಧಿಯಲ್ಲಿ ಪ್ರವಾಹದಿಂದ ಅಕ್ಕುಂಜಿ ಭಾಗದಲ್ಲಿ ಪುನರ್ವಸತಿಯನ್ನು ಮಾಡಲಾಗಿತ್ತು. ಹಾಗೆಯೇ ಹೆಮ್ಮನ್ಬೈಲ್ನಲ್ಲಿ ಪುನರ್ವಸತಿಯನ್ನು ಮಾಡಲಾಗಿತ್ತು. ಈ ಸಾರಿ ಕೂಡ ಹೆಮ್ಮನ್ಬೈಲ್ನಲ್ಲಿ ಒಂದು 6 ಕುಟುಂಬಗಳಿಗೆ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ. ಆದರೆ ಅಕ್ಕುಂಜಿ ಭಾಗದಲ್ಲಿ ಈವರೆಗೆ ಆ ಸಮಸ್ಯೆ ಆಗಿಲ್ಲ. ಆದರೆ ಈ ಅಕ್ಕುಂಜಿ ಮತ್ತು ಗೋಳುಗೋಡಗೆ ಸಂಪರ್ಕಿಸುವಂತಹ ಒಂದು ರಸ್ತೆ ಏನಿದೆ, ಆ ರಸ್ತೆ ಈ ಪ್ರವಾಹದಿಂದ ಮುಳುಗಡೆ ಆಗಿದೆ ಮತ್ತು ಅಲ್ಲಿ ಅಕ್ಕಪಕ್ಕದ ಜಮೀನುಗಳು ಕೂಡ ಸಂಪೂರ್ಣ ಏನು ಜಲಾವೃತವಾಗಿದೆ. ಇವುಗಳಿಂದ ಈಗ ಈ ಭಾಗದಲ್ಲಿ, ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಈವರೆಗೆ ಸುಮಾರು 2000 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಇದರಿಂದಾಗಿ ಸುಮಾರು 1000 ಸಂಖ್ಯೆಯ ಎಕರೆಯ ಏನು ಬೆಳೆ ಇದೆ, ತೋಟ ಮತ್ತು ಗದ್ದೆ, ಭತ್ತದ ಬೆಳೆ ಇವುಗಳೆಲ್ಲ ನಾಶ ಆಗಿದ್ದಾವೆ. ಇವತ್ತಿನ ನಂತರ ಮತ್ತೆ ಈ ಮಳೆಯ ರಭಸ ಹೆಚ್ಚಾದರೆ ಅಥವಾ ಇದೇ ಕಂಟಿನ್ಯೂ ಆಗಿಬಿಟ್ರೆ ಮತ್ತಷ್ಟು ಅಪಾಯ ಆಗುವಂಥ ಸಾಧ್ಯತೆ ಇದೆ. ಬಟ್ ಸರ್ಕಾರ ಕೂಡ ಇಂತಹ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ಸಂತ್ರಸ್ತರಿದ್ದಾರೆ, ತೊಂದರೆ ಒಳಗಾದವರಿದ್ದಾರೆ, ಅವರಿಗೆ ಪುನರ್ವಸತಿ ಕೊಡೋದಿರ್ಬೋದು ಅಥವಾ ಇನ್ನಿತರ ಅನುಕೂಲತೆಗಳನ್ನು ವ್ಯವಸ್ಥೆಯನ್ನು ಮಾಡುವ ವಿಚಾರದಲ್ಲೂ ಕೂಡ ಏನು ಕಾರ್ಯಪ್ರವೃತ್ತವಾಗಿದೆ. ಧನ್ಯವಾದಗಳು.